ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಇವತ್ತು ನಾನೊಂದು ತುಂಬಾ ಗಂಭೀರವಾದ ವಿಚಾರವನ್ನ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ನಿನ್ನೆ ಮೊನ್ನೆ ನೀವು ಮೀಡಿಯಾಗಳಲ್ಲಿ ನೋಡಿರಬಹುದು ಡಿಆರ್ಡಿಒ ವಿಜ್ಞಾನಿ ಒಬ್ಬರು ಪಾಕಿಸ್ತಾನದ ಐ ಎಸ್ಐನ ಹನಿ ಟ್ರಾಪ್ಗೆ ಬಿದ್ದು ನಮ್ಮ ದೇಶದ ಕೆಲವು ರಹಸ್ಯ ಮಾಹಿತಿಯನ್ನ ಲೀಕ್ ಮಾಡಿದ್ದಾರೆ ಮೋಸ್ಟ್ ಅನ್ಫಾರ್ಚುನೇಟ್ ಥಿಂಗ್ ತುಂಬಾ ಆತಂಕ ಹುಟ್ಟಿಸುವಂತಹ ಘಟನೆ ದೇಶ ಗಂಭೀರವಾಗಿ ಯೋಚನೆ ಮಾಡಬೇಕಾದಂತಹ ವಿಚಾರ ಇದರ ಆಳ ಅಗಲ ಏನು ಅನ್ನೋದನ್ನ ಇವತ್ತು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಪಾಕಿಸ್ತಾನಿ ಸರ್ಕಾರ ಅಲ್ಲಿನ ಸೈನ್ಯ ಮತ್ತು ಐ ಎಸ್ ಐ ಈ ಟೆರರ್ ಸ್ಪಾನ್ಸರಿಂಗ್ ಅನ್ನ ಮತ್ತು ಈ ಟೆರರ್ ಎಕ್ಸ್ಪೋರ್ಟ್ ಅನ್ನ ಹೇಗೆ ತನ್ನ ಸ್ಟೇಟ್ ಪಾಲಿಸಿಯಾಗಿ ಮಾಡ್ಕೊಂಡಿದೆಯೋ ಅದೇ ರೀತಿ ಹನಿ ಟ್ರಾಪಿಂಗ್ ಅನ್ನು ಕೂಡ ಅದು ತನ್ನ ಸ್ಟೇಟ್ ಪಾಲಿಸಿಯಾಗಿ ಮಾಡ್ಕೊಂಡಿದೆ ಇದು ನಿನ್ನೆ ಇವತ್ತಿನದಲ್ಲ ಹತ್ತೊಂಬತ್ತು ನೂರ ನಲವತ್ತೆಂಟರಿಂದಲೂ ಈ ಕೆಲಸವನ್ನ ಪಾಕಿಸ್ತಾನದ ಐ ಎಸ್ ಐ ಮಾಡ್ತಾನೆ ಇದೆ ಹೇಗೆ ಐ ಎಸ್ ಐ ಈ ಕೆಲಸವನ್ನ ಮಾಡುತ್ತೆ ಅಂತ ನೋಡಿ ಇವರು ಟಾರ್ಗೆಟ್ ಮಾಡೋದು ನಮ್ಮ ರಾಜತಾಂತ್ರಿಕ ಅಧಿಕಾರಿಗಳನ್ನ ಸೈಂಟಿಸ್ಟ್ಗಳನ್ನ ಹಿರಿಯ ಮಿಲಿಟರಿ ಅಧಿಕಾರಿಗಳನ್ನ ಇಂಥವ್ರನ್ನ ಟ್ರ್ಯಾಪ್ ಮಾಡಿ ಬೀಳ್ಸೋದಕ್ಕೆ ಐ ಎಸ್ ಐ ಸಾಮಾನ್ಯವಾಗಿ ಜರ್ನಲಿಸ್ಟ್ಗಳನ್ನ ಟಿ ವಿ ಆಂಕರ್ ಗಳನ್ನ ಮಾಡೆಲ್ ಅಥವಾ ಫಿಲಮ್ ಆಕ್ಟ್ರೆಸ್ ಗಳನ್ನ ಬಳಸ್ಕೊಳುತ್ತೆ ಇವ್ರನ್ನ ಹೆದರಿಸಿ ಬೆದರಿಸಿ ಬ್ಲಾಕ್ ಮೇಲ್ ಮಾಡಿ ಹಣದ ಆಮಿಷ ಒಡ್ಡಿ ಅಥವಾ ದೇಶಕ್ಕಾಗಿ ನೀವು ಈ ಕೆಲಸ ಮಾಡಬೇಕು ಅಂತ ಚಿತಾವಣೆ ಮಾಡಿ ಈ ಕೆಲಸಕ್ಕೆ ಕಳಿಸುತ್ತೆ ಇವ್ರಿಗೆ ಒಂದು ಟಾರ್ಗೆಟ್ ಕೊಟ್ಟು ಕಳಿಸಿರುತ್ತೆ ಯಾವ ರೀತಿ ಟಾರ್ಗೆಟು ನೀನು ಇಂಥ ಇನ್ಸ್ಟಿಟ್ಯೂಷನ್ ಒಳಗಡೆ ಹೋಗಬೇಕು ನೀನು ಇಂಥ ಥಿಂಕ್ ಟ್ಯಾಂಕ್ನ ಇನ್ಫಿಲ್ಟ್ರೇಟ್ ಮಾಡ್ಬೇಕು ನೀನು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಒಳಗಡೆ ನುಗ್ಗಬೇಕು ಇಂತಹ ಮಿಲಿಟರಿ ಅಧಿಕಾರಿಯ ಆಫೀಸ್ ಅನ್ನ ಟಾರ್ಗೆಟ್ ಮಾಡಬೇಕು ಹೀಗೆ ಈ ಹನಿ ಟ್ರಾಪರ್ಗಳು ಪಕ್ಕಾ ಹಿಂದೂ ಫಿಲಾಸಫರ್ ಗಳ ತರ ಹಿಂದೂ ಸಿಂಪತೈಸರ್ ಗಳ ತರ ಮಾತಾಡ್ತಾರೆ ಅಪ್ಪಟ ದೇಶಭಕ್ತರ ತರ ಮಾತಾಡ್ತಾರೆ ಭಾರತೀಯತೆಯ ಬಗ್ಗೆ ಪುಂಖ ಅನುಪುಂಕವಾಗಿ ಮಾತಾಡ್ತಾರೆ ನಂಬಿಕೆ ಹುಟ್ಟಿಸ್ತಾರೆ ಫ್ರೀಕ್ವೆನ್ಸಿಯನ್ನ ಮ್ಯಾಚ್ ಮಾಡ್ಕೊಳ್ತಾರೆ ಇವರಿಗೆ ಹಾಗೆ ಟ್ರೈನ್ ಮಾಡಿರ್ತಾರೆ ಐ ಎಸ್ ಐ ಆ ನಂತರ ನಿಧಾನವಾಗಿ ನಮ್ಮ ಪ್ರಮುಖ ಸೇನಾ ನೆಲೆಗಳ ಬಗ್ಗೆ ನಮ್ಮ ಏರ್ ಸ್ಟೇಷನ್ಸ್ ಗಳ ಬಗ್ಗೆ ಸ್ಟ್ರಾಟಜಿಕ್ ಲೊಕೇಶನ್ಸ್ಗಳ ಗಳ ಬಗ್ಗೆ ಮಿಲಿಟರಿ ಅಸೆಟ್ಸ್ ಗಳ ಬಗ್ಗೆ ಡಿಫೆನ್ಸ್ ಪ್ರಾಜೆಕ್ಟ್ ಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಶುರು ಮಾಡ್ತಾರೆ ಕರಾಚಿನಲ್ಲಿ ಒಂದು ರೆಡ್ ಲೈಟ್ ಏರಿಯಾ ಇದೆ ಇನ್ಫ್ಯಾಕ್ಟ್ ಇಟ್ ಇಸ್ ನಾಟ್ ಎ ರೆಡ್ ಲೈಟ್ ಏರಿಯಾ ಅದೊಂದು ರೆಡ್ ಲೈಟ್ ಡಿಸ್ಟ್ರಿಕ್ಟ್ ಅಲ್ಲಿ ಎಲ್ಲ ರೀತಿಯ ಇಲ್ಲಿಗಲ್ ಆಕ್ಟಿವಿಟೀಸ್ಗಳು ನಡೆಯುತ್ತೆ ಇಂಥದ್ ಇಲ್ಲ ಅನ್ನೋ ಹಾಗಿಲ್ಲ ಖತರ್ನಾಥ್ ಜಿಲ್ಲೆ ಆದರೆ ಪಾಕಿಸ್ತಾನಿ ಸೈನ್ಯಕ್ಕೆ ಅದು ಚಿನ್ನದ ಮೊಟ್ಟೆ ಪಾಕಿಸ್ತಾನಿ ಜನರಲ್ಗಳಿಗೆ ಅಲ್ಲಿಂದ ನಿತ್ಯ ಹೇರಳವಾದ ಹಫ್ತಾ ಬರುತ್ತೆ ಈ ಎಲ್ಲ ಹನಿ ಟ್ರಾಪರ್ಸ್ಗಳು ಇರೋದು ಇಲ್ಲೇ ಇಲ್ಲಿಂದಾನೇ ಬಲೆ ಬೀಸ್ತಾರೆ ಪಾಕಿಸ್ತಾನಿ ಸೈನ್ಯ ಇವರಿಗೆ ಎಲ್ಲ ರೀತಿಯ ಪ್ರೊಟೆಕ್ಷನ್ ಅನ್ನು ಕೊಡುತ್ತೆ ಅಲ್ಲಿ ಅದರ ಜೊತೆಗೆ ಇವರೆಲ್ಲರಿಗೂ ಐ ಪಿ ಆರ್ ಕೂಡ ಹೆಲ್ಪ್ ಮಾಡುತ್ತೆ ಐ ಪಿ ಆರ್ ಅಂದ್ರೆ ಇಟ್ ಈಸ್ ಅ ಪಿ ಆರ್ ಏಜೆನ್ಸಿ ಆಫ್ ಐ ಐ ಸುಳ್ಳು ಮಾಹಿತಿಗಳನ್ನ ಹರಿಬಿಡೋದು ಸುಳ್ಳು ನರೇಟಿವ್ ಗಳನ್ನ ಸೃಷ್ಟಿ ಮಾಡೋದು ಫೇಕ್ ಇಮೇಲ್ ಅಕೌಂಟ್ ಅನ್ನ ಫೇಸ್ಬುಕ್ ಅಕೌಂಟ್ ಅನ್ನ ಟ್ವಿಟರ್ ಅಕೌಂಟ್ ನ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಡೋದು ಮತ್ತು ಅದನ್ನ ಆಪರೇಟ್ ಮಾಡೋದು ಇದೆಲ್ಲವೂ ಐ ಎಸ್ ಪಿ ಆರ್ ನ ಕೆಲಸ ಇವರು ಹೊರಗಿನವ್ರಿಗೆ ಮಾತ್ರ ಹನಿ ಟ್ರಾಪಿಂಗ್ ಮಾಡ್ತಾರೆ ಅನ್ಕೊಳ್ಬೇಡಿ ಒಳಗಿನವ್ರಿಗೂ ಮಾಡ್ತಾರೆ ಇಮ್ರಾನ್ ಖಾನ್ ಇರಬಹುದು ಅಥವಾ ಜನರಲ್ ಬಾಜ್ವಾ ಇರಬಹುದು ಇವರೆಲ್ಲರ ಖಾಸಗಿ ವಿಡಿಯೋಗಳು ಖಾಸಗಿ ಆಡಿಯೋ ಕ್ಲಿಪ್ಗಳು ಹೊರಗಡೆ ಬಂದಿರೋದು ಇದೇ ರೀತಿಯ ಹನಿ ಟ್ರಾಪಿಂಗ್ ಇಂದ ಅಂತ ಹೇಳಲಾಗ್ತಾ ಇದೆ ಅದಿರ್ಲಿ ಅಂದ್ರೆ ಇವರು ಜಗತ್ತಿನ ಎಲ್ಲ ಕಡೆ ಈ ಮೋಡಸ್ ಆಪರೇಂಡಿಯನ್ನ ಬಳಸ್ತಾ ಇದ್ದಾರೆ ಯುನೈಟೆಡ್ ನೇಷನ್ಸ್ ನ ಪರ್ಮನೆಂಟ್ ಗಳು ಈ ಟ್ರಾಪ್ಗೆ ಬಿದ್ದಿದ್ದಾರೆ ತೀರಾ ಇತ್ತೀಚೆಗೆ ಯುರೋಪಿಯನ್ ಡಿಪ್ಲೊಮ್ಯಾಟ್ಸ್ ಒಬ್ರು ಹೀಗೇನೆ ಐ ಎಸ್ ಐನ ಹನಿ ಟ್ರಾಪ್ಗೆ ಬಿದ್ದು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ರಹಸ್ಯ ಮಾಹಿತಿಗಳನ್ನ ಕೊಟ್ಟು ಬಂದಿದ್ದಾರೆ ಈ ಹನಿ ಟ್ರಾಪಿಂಗ್ ನ ಜಾಲ ವಿಷ ವರ್ತುಲ ಎಷ್ಟು ದೊಡ್ಡದಿರ್ಬೋದು ಅಂತ ಹೇಳೋದಕ್ಕೆ ನಾನು ಈ ಉದಾಹರಣೆಯನ್ನು ಕೊಟ್ಟೆ ನಿಮಗೆ ಗೊತ್ತಿರಲಿ ತೀರಾ ಇತ್ತೀಚಿನ ಡೆವಲಪ್ಮೆಂಟ್ ಅಂದ್ರೆ ಲಂಡನ್ ನಲ್ಲಿ ಕೆಂಟ್ ಅಂತ ಒಂದು ನೆಟ್ವರ್ಕ್ ಇದೆ ಎನ್ ಟಿ ಕೆಂಟ್ ಅಂತ ಹೇಳಿ ಅದು ಲಂಡನ್ ನಲ್ಲಿರುವಂತಹ ಭಾರತೀಯ ವಿರೋಧಿಗಳು ಈ ಖಲಿಸ್ತಾನಿ ಉಗ್ರಗಾಮಿಗಳು ಮತ್ತು ಐ ಎಸ್ ಐ ಒಟ್ಟಾಗಿ ಸೇರ್ಕೊಂಡು ಮಾಡಿರುವಂತಹ ಒಂದು ವಿಷ ವರ್ತುಲ ವಿಷ ಜಾಲ ಅದು ಹನಿ ಟ್ರಾಪಿಂಗ್ ನಲ್ಲಿ ಎಕ್ಸ್ಪರ್ಟ್ಸ್ ಇವರು ದುಬೈ ಟರ್ಕಿ ಕೆನಡಾ ಮತ್ತು ಇಸ್ಲಾಮಾಬಾದ್ ನಿಂದ ಆಪರೇಟ್ ಮಾಡ್ತಾರೆ ತಮ್ಮ ಕೆಲಸಕ್ಕೆ ಎಲ್ಲ ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ಕೊಳ್ತಾರೆ ಇವೆಲ್ಲವೂ ಇವರ ಮೋಡಸ್ ಆಪರೆಂಡಿಗಳು ಈಗ ಇತ್ತೀಚೆಗೆ ನಡೆದ ಘಟನೆಗೆ ಬರ್ತೀನಿ ಆ ವಿಜ್ಞಾನಿಯ ಹೆಸರು ಪ್ರದೀಪ್ ಕುರುಲ್ಕರ್ ಅಂತ ಹೇಳಿ ಇವರೇನು ಸಾಮಾನ್ಯ ವ್ಯಕ್ತಿಯಲ್ಲ ಡಿಆರ್ಡಿಒ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಪುಣೆ ನಲ್ಲಿ ಡೈರೆಕ್ಟರ್ ಆಗಿದ್ದವರು ಐವತ್ತೊಂಬತ್ತು ವರ್ಷ ಭಾರತದ ಅತ್ಯಂತ ರಹಸ್ಯವಾದ ರಕ್ಷಣಾ ಯೋಜನೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದವರು ಅವರಿಗೆ ದೇಶದ ಸೂಕ್ಷ್ಮವಾದಂತಹ ರಹಸ್ಯವಾದಂತಹ ರಕ್ಷಣೆಗೆ ಸಂಬಂಧಿಸಿದಂತಹ ಎಲ್ಲ ವಿಚಾರಗಳು ಗೊತ್ತಿತ್ತು ಮೂರು ದಶಕಗಳ ಕಾಲ ಡಿಆರ್ ಡಿಒಗೆ ಕೆಲಸ ಮಾಡಿದ್ದವರು ಅಂತಹ ವಿಜ್ಞಾನಿ ಏಕಾಏಕಿ ಪಾಕಿಸ್ತಾನಿ ಇಂಟೆಲಿಜೆನ್ಸ್ ಆಪರೇಟಿವ್ ನ ಟ್ರಾಪ್ಗೆ ಬೀಳ್ತಾರೆ ಅದರ ವಿವರಣೆಯನ್ನ ಕೇಳಿದ್ರೆ ನೀವು ಬೆಚ್ಚು ಬೀಳ್ತೀರಿ ಅದೆಲ್ಲವೂ ಮೊನ್ನೆ ಮಹಾರಾಷ್ಟ್ರದ ಎ ಟಿ ಎಸ್ ಕೋರ್ಟ್ಗೆ ಸಲ್ಲಿಸಿರೋ ಚಾರ್ಜ್ ಶೀಟ್ ನಲ್ಲಿ ದಾಖಲಾಗಿದೆ ವಾಸ್ತವದಲ್ಲಿ ಮೇ ಎರಡು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಡಿಆರ್ಡಿಒ ಇವರ ಮೇಲೆ ಒಂದು ಕೇಸನ್ನು ಫೈಲ್ ಮಾಡುತ್ತೆ ಮೇ ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಂದ್ರೆ ಮಾರನೇ ದಿವಸ ಮಹಾರಾಷ್ಟ್ರದ ಆಂಟಿ ಟೆರರ್ ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ ಪ್ರಕಾರ ಪ್ರದೀಪ್ ಅವರನ್ನ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡುತ್ತೆ ಆಗ ಒಂದೊಂದೇ ನಗ್ನ ಸತ್ಯಗಳು ಹೊರಗಡೆ ಬರುತ್ತೆ ಇದಕ್ಕಿಂತ ಒಂದು ತಿಂಗಳ ಮುಂಚಿನಿಂದಲೂ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಪ್ರದೀಪ್ ಅವ್ರ ಮೇಲೆ ಅನುಮಾನದ ಕಣ್ಣಿಟ್ಟಿರ್ತವೆ ಅಷ್ಟಕ್ಕೂ ಈ ವಿಜ್ಞಾನಿ ಟ್ರ್ಯಾಪ್ ಆದದ್ದು ಹೇಗೆ ಗೊತ್ತಾ ಅದು ಎರಡ್ ಸಾವಿರದ ಇಪ್ಪತ್ತೆರಡರ ಜೂನ್ ತಿಂಗಳು ಅದೊಂದು ದಿನ ಪ್ರದೀಪ್ ಅವ್ರಿಗೆ ಪ್ಲಸ್ ಫೋರ್ ಫೋರ್ನಿಂದ ಒಂದು ವಾಟ್ಸ್ಆ್ಯಪ್ ಮೆಸೇಜ್ ಬರುತ್ತೆ ಕರೆ ಮಾಡಿದ್ದವಳು ಒಬ್ಬ ಹುಡುಗಿ ಆಕೆ ತನ್ನ ಹೆಸರನ್ನ ಜರಾ ದಾಸ್ ಗುಪ್ತಾ ಅಂತ ಹೇಳ್ಕೊಳ್ತಾಳೆ ತಾನು ಲಂಡನ್ನಲ್ಲಿ ವಾಸವಾಗಿರೋ ಭಾರತೀಯ ಸಂಜಾತೆ ಅಂತ ಹೇಳ್ಕೊಳ್ತಾಳೆ ಪ್ರದೀಪ್ ಅವ್ರಿಗೆ ನೀವು ದೇಶಕ್ಕಾಗಿ ಮಾಡ್ತಾ ಇರೋ ಸೇವೆ ಬಗ್ಗೆ ನನಗೆ ಮೆಚ್ಚುಗೆ ಇದೆ ನಾನು ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಾ ಇದ್ದೀನಿ ನಾನು ಒಬ್ಬ ಇಂಡಿಯನ್ ಪೇಟ್ರಿಯಾಟು ಅಖಂಡ ಭಾರತದ ಬಗ್ಗೆ ಒಲವನ್ನ ಹೊಂದಿದ್ದೀನಿ ನನಗೆ ಭಾರತದ ಡಿಫೆನ್ಸ್ ಸಿಸ್ಟಮ್ಸ್ ಬಗ್ಗೆ ಹೆಚ್ಚು ಆಸಕ್ತಿ ಇದೆ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಚಾಟ್ ಮಾಡಿರ್ತಾಳೆ ಆ ವಿಜ್ಞಾನಿಗೆ ಮದುವೆ ಆಗಿರುತ್ತೆ ಹೆಂಡತಿ ಡಾಕ್ಟರು ಆದ್ರೂ ಆಕೆಯ ಮಾತುಗಳಿಗೆ ಮರಳಾಗ್ತಾರೆ ನಿಧಾನವಾಗಿ ಆಕೆಯ ವಿಷ ವರ್ತುಲಕ್ಕೆ ಜಾರಿ ಬಿಡ್ತಾರೆ ಇದರ ಜೊತೆಗೆ ಅವರಿಬ್ಬರ ಮಧ್ಯೆ ಒಂದಷ್ಟು ಡರ್ಟಿ ಅನ್ಹೆಲ್ತಿ ಮೆಸೇಜ್ಗಳು ವಿಡಿಯೋಗಳು ಆಡಿಯೋ ಕ್ಲಿಪ್ಸ್ಗಳು ಎಕ್ಸ್ಚೇಂಜ್ ಆಗಿರ್ತವೆ ಪ್ಲಸ್ ಫೋರ್ ಫೋರು ಲಂಡನ್ನ ಕೋಡು ಆದ್ರೆ ಆ ಕರೆಯ ಐ ಪಿ ಅಡ್ರೆಸ್ನ ಟ್ರೇಸ್ ಮಾಡಿದಾಗ ಅದು ಪಾಕಿಸ್ತಾನದ ಅಂತ ತೋರಿಸ್ತಾ ಇರುತ್ತೆ ವಾಸ್ತವದಲ್ಲಿ ಆ ಹುಡುಗಿ ಐ ಎಸ್ ಐನ ಏಜೆಂಟ್ ಆಗಿರ್ತಾಳೆ ಈ ವಿಚಾರ ವಿಜ್ಞಾನಿಗೆ ಗೊತ್ತೇ ಆಗಿರೋದಿಲ್ಲ ನಿಜಕ್ಕೂ ಆಕೆಗೆ ತಾನು ಮಾಡ್ತಾ ಇರೋ ಕೆಲಸದಲ್ಲಿ ಆಸಕ್ತಿ ಇದೆ ಅಂತಾನೆ ಭಾವಿಸಿರ್ತಾರೆ ಈ ಸೈಂಟಿಸ್ಟು ಆದ್ರೆ ಆ ಹುಡುಗಿ ನಿಧಾನವಾಗಿ ಇವರಿಂದ ಒಂದೊಂದೇ ರಹಸ್ಯ ಮಾಹಿತಿಗಳನ್ನ ಬಾಯ್ ಶುರು ಮಾಡ್ತಾಳೆ ಇನ್ನು ಪ್ರದೀಪ್ ಅವರು ಯಾವ ಡಿಫೆನ್ಸ್ ಪ್ರಾಜೆಕ್ಟ್ಸ್ ಗಳಲ್ಲಿ ಇನ್ವಾಲ್ವ್ ಆಗಿದ್ರು ಮತ್ತು ಅವರ ಹತ್ರ ಯಾವ ಯಾವ ಪ್ರಾಜೆಕ್ಟ್ಸ್ ಗಳ ಬಗ್ಗೆ ಮಾಹಿತಿ ಇತ್ತು ಗೊತ್ತಾ ನ್ಯೂಕ್ಲಿಯರ್ ಕೇಪಬಲ್ ಅಗ್ನಿ ಮಿಸೈಲ್ ಸೀರೀಸ್ ಮಿಷನ್ ಶಕ್ತಿ ಆಂಟಿ ಸ್ಯಾಟಲೈಟ್ ಮಿಸೈಲ್ ಟೆಸ್ಟಿಂಗ್ ಬ್ರಹ್ಮೋಸ್ ಮಿಸೈಲ್ ಇಂತಹ ಅನೇಕ ಬಹು ಮುಖ್ಯವಾದ ಡಿಫೆನ್ಸ್ ಸಿಸ್ಟಮ್ಸ್ ಗಳ ಬಗ್ಗೆ ಇವರಲ್ಲಿ ಮಾಹಿತಿ ಇರುತ್ತೆ ನಮ್ಮಲ್ಲಿ ಬ್ರಹ್ಮೋಸ್ ಮಿಸೈಲ್ ಗಳು ಎಷ್ಟಿವೆ ಅವುಗಳನ್ನು ಎಲ್ಲಿ ಇಡಲಾಗಿದೆ ಭಾರತದ ಹತ್ರ ಎಷ್ಟು ಮಿಸೈಲ್ ಸಿಸ್ಟಮ್ಸ್ಗಳಿವೆ ಅದರ ಟೆಕ್ನಾಲಜಿಗಳೇನು ಅದನ್ನ ಹೇಗೆ ಅಪ್ಗ್ರೇಡ್ ಮಾಡಲಾಗಿದೆ ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಆ ಪಾಕಿಸ್ತಾನಿ ಹುಡುಗಿ ಪ್ರದೀಪ್ ಅವರಿಂದ ಕೇಳಿ ತಿಳ್ಕೊಂಡಿರಬಹುದು ಅಂತ ಹೇಳಿ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಹೇಳ್ತಾ ಇದ್ದಾವೆ ಇದೆಲ್ಲ ನಡೀತಿರೋ ಸಮಯದಲ್ಲಿ ಪ್ರದೀಪ್ ಆರು ದೇಶಗಳಿಗೆ ಭೇಟಿ ನೀಡಿರ್ತಾರೆ ಆದರೆ ಅಲ್ಲೆಲ್ಲೂ ಇವರು ಆ ಹುಡುಗಿಯನ್ನ ಭೇಟಿಯಾಗಿರುವುದಿಲ್ಲ ಒಮ್ಮೆ ರಷ್ಯಾದಿಂದ ಲಂಡನ್ಗೆ ಬಂದು ಅಲ್ಲಿ ಇಬ್ರು ಭೇಟಿಯಾಗೋದು ಅಂತ ನಿರ್ಧಾರ ಆಗಿರುತ್ತೆ ಆದರೆ ಆ ಲಂಡನ್ ಟ್ರಿಪ್ ಕಾರಣಾಂತರಗಳಿಂದ ಕ್ಯಾನ್ಸಲ್ ಆಗಿರುತ್ತೆ ಇದನ್ನ ಚಾರ್ಜ್ ಶೀಟ್ ನಲ್ಲಿ ಹೇಳಲಾಗಿದೆ ಇಲ್ಲಿ ಪ್ರಶ್ನೆ ಇರೋದು ಒಬ್ಬ ವಿಜ್ಞಾನಿಯ ಹತ್ರ ಇಷ್ಟೆಲ್ಲ ಮಾಹಿತಿಯನ್ನ ಒಂದು ಹುಡುಗಿ ಪಡ್ಕೊಳ್ಬೋದಾ ಆ ವಿಜ್ಞಾನಿಗೆ ಒಂದಿಷ್ಟು ಆಕೆ ಬಗ್ಗೆ ಅನುಮಾನ ಬರ್ಲಿಲ್ವಾ ಅಥವಾ ಇದೆಲ್ಲವೂ ದೇಶದ ಭದ್ರತೆಗೆ ಸಂಬಂಧಿಸಿದ್ದು ಇದನ್ನು ಯಾರಿಗೂ ಹೇಳಬಾರದು ಅನ್ನುವ ಕನಿಷ್ಠ ಜ್ಞಾನ ಪ್ರಜ್ಞೆ ಅವ್ರಿಗಿರ್ಲಿಲ್ವಾ ಈ ರೀತಿಯ ಕೇಸ್ಗಳು ಹಿಂದೆನೂ ಅನೇಕ ಬಾರಿ ನಡೆದಿವೆ ಅಲ್ವಾ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಇಷ್ಟು ಬೇಜವಾಬ್ದಾರಿತನ ತನ ತೋರಿಸಿದ್ರೆ ಹೇಗೆ ಒಬ್ಬ ಹುಡುಗಿ ಕೇಳ್ತಾ ಇದ್ದಾಳೆ ಅಂತ ಇಷ್ಟೆಲ್ಲ ರಹಸ್ಯ ಮಾಹಿತಿಯನ್ನ ಕೊಟ್ಟು ಬಿಡೋದ ಒಬ್ಬ ವಿಜ್ಞಾನಿ ಅಷ್ಟು ಬಲಹೀನವಾದ್ರೆ ಹೇಗೆ ಛೇ ಶೇಮ್ ಶೇಮ್ ಇನ್ನೂ ನಾಚಿಕೆಗೇಡಿನ ವಿಚಾರ ಅಂತಂದ್ರೆ ಕಳೆದ ವರ್ಷ ಐ ಎಸ್ ಐ ಹನಿ ಟ್ರಾಪಿಂಗ್ ಮಾಡ್ತಾ ಇದೆ ಅನ್ನೋ ಮಾಹಿತಿ ಗೊತ್ತಾದ ತಕ್ಷಣ ಡಿಆರ್ಡಿಒ ತನ್ನ ಎಂಪ್ಲಾಯಿಗಳಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನಡೆಸಿರುತ್ತೆ ಅದರ ಇನ್ಚಾರ್ಜ್ ಇದ್ದವರು ಇದೇ ಪ್ರದೀಪ್ ಕುರುಲ್ಕರ್ ಈಗ ಅದೇ ಹನಿ ಟ್ರಾಪ್ಗೆ ಇವರೇ ಬಿದ್ದಿದ್ದಾರೆ ಹೇಗಿದೆ ನೋಡಿ ಐರಿನಿ ಈಗ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಸಂಪೂರ್ಣ ತನಿಖೆ ಮಾಡಿ ಮೊನ್ನೆ ಚಾರ್ಜ್ ಶೀಟ್ ಅನ್ನು ಹಾಕಿದೆ ಮುಂದೆ ಅದರ ವಿಚಾರಣೆ ಆಗುತ್ತೆ ತಪ್ಪಿತಸ್ಥ ಅಂತ ಸಾಬೀತಾದ್ರೆ ಶಿಕ್ಷೆ ಆಗುತ್ತೆ ಉಗ್ರ ಶಿಕ್ಷೆ ಆಗಬೇಕು ಇದು ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಟ್ರಾಪ್ಗೆ ಬಿದ್ದೆ ಅನ್ನೋ ಪ್ರಶ್ನೆ ಅಲ್ಲ ಈ ದೇಶದ ಭದ್ರತೆಯ ಪ್ರಶ್ನೆ ಈ ದೇಶದ ಸುರಕ್ಷತೆಯ ಪ್ರಶ್ನೆ ದೇಶದ್ರೋಹದ ಪ್ರಕರಣ ಒಟ್ಟಾರೆ ಇವತ್ತು ಪಾಕಿಸ್ತಾನಕ್ಕೆ ಭಾರತದ ಮೇಲೆ ನೇರವಾಗಿ ಯುದ್ಧ ಮಾಡಿ ಗೆಲ್ಲುವಂತಹ ತಾಕತ್ತಿಲ್ಲ ಹಾಗಾಗಿ ಈ ಛದ್ಮ ಯುದ್ಧಕ್ಕೆಳಿದಿದೆ ಅದಕ್ಕೆ ಬೇಕಾಗಿರೋದು ನಮ್ಮ ಮಿಲಿಟರಿ ರಹಸ್ಯ ಮಾಹಿತಿಗಳು ಅದನ್ನ ಕದಿಯೋದಕ್ಕೆ ಇವತ್ತು ಪಾಕಿಸ್ತಾನದ ಐಎಸ್ಐ ಈ ರೀತಿಯ ಹನಿ ಗೆ ಇಳಿದಿದೆ ನಿಜ ನಮ್ಮ ದೇಶದ ಬಹುತೇಕ ಎಲ್ಲ ಮಿಲಿಟರಿ ಅಧಿಕಾರಿಗಳು ಸ್ಪೈಗಳು ತಮ್ಮ ಜೀವನೇ ಪಣವಾಗಿಟ್ಟು ದೇಶಭಕ್ತಿಯನ್ನ ಮರಿತಾ ಇದ್ದಾರೆ ಒಂದು ವೇಳೆ ತಮ್ಮ ಈ ಕೆಲಸದಲ್ಲಿ ಶತ್ರುಗಳ ಕೈಗೆ ಸಿಕ್ಕಿಬಿದ್ರೆ ದೇಶದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಬಿಟ್ಟುಕೊಡದೆ ದೇಶಕ್ಕೆ ತಮ್ಮ ಅನನ್ಯ ನಿಷ್ಠೆಯನ್ನ ತೋರ್ತಾ ಇದ್ದಾರೆ ಅದು ರವೀಂದ್ರ ನಂತಹ ಸ್ಪೈ ಇರ್ಬೋದು ಅಥವಾ ಅಭಿನಂದನ್ ವರ್ಧಮಾನ್ ನಂತಹ ಏರ್ಫೋರ್ಸ್ ಆಫೀಸರ್ ಇರ್ಬೋದು ರವೀಂದ್ರ ಕೌಶಿಕ್ ಈ ದೇಶಕ್ಕಾಗಿ ಪಾಕಿಸ್ತಾನಿ ಜೈಲಿನಲ್ಲಿ ತಮ್ಮ ಪ್ರಾಣವನ್ನೇ ಅರ್ಪಿಸ್ಬಿಡ್ತಾರೆ ಆದ್ರೆ ಪ್ರದೀಪ್ ನಂತಹ ವಿಜ್ಞಾನಿಗಳು ಹನಿ ಟ್ರಾಪ್ ನಂತಹ ವಿಷ ಬಿದ್ದು ದೇಶದ ರಹಸ್ಯ ಮಾಹಿತಿಯನ್ನ ಶತ್ರುಗಳಿಗೆ ನೀಡಿದ್ದಾರಲ್ಲ ಅದಂತೂ ಅಕ್ಷಮ್ಯವಾದ ಅಪರಾಧ ಮತ್ತು ದೇಶದ್ರೋಹ ನಮ್ಮ ವಿಜ್ಞಾನಿಗಳಿಗಾಗ್ಲಿ ಮಿಲಿಟರಿ ಅಧಿಕಾರಿಗಳಿಗಾಗ್ಲಿ ರಾಜತಾಂತ್ರಿಕ ಅಧಿಕಾರಿಗಳಿಗಾಗ್ಲಿ ಅಥವಾ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಯಾರಿಗೆ ಆಗ್ಲಿ ಶತ್ರುಗಳು ಏನೂ ಮಾಡೋದಕ್ ಸಾಧ್ಯ ಇಲ್ಲ ಶತ್ರುಗಳು ಗುಂಡು ಹೊಡೆಯೋದಕ್ ಸಾಧ್ಯ ಇಲ್ಲ ನಮ್ಮ ಸೈನ್ಯ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅದರಲ್ಲಿ ಯಾವ ಅನುಮಾನವೂ ಬೇಡ ಆದ್ರೆ ಸ್ಪೈಗಳ ಮೂಲಕ ಹನಿ ಟ್ರಾಪಿಂಗ್ ಮೂಲಕ ಸೋಷಿಯಲ್ ಮೀಡಿಯಾಗಳ ಮೂಲಕ ರಹಸ್ಯ ಮಾಹಿತಿಗಳನ್ನ ಕದಿಯೋಕಂತೂ ಖಂಡಿತ ದಾರಿ ಇದೆ ಅಂತಹ ಗಳಿಗೆ ನಮ್ಮ ಅಧಿಕಾರಿಗಳು ಬೀಳದೆ ಇರಲಿ ಮರಿದೇ ಇರ್ಲಿ ಜೊತೆಗೆ ಈ ಘಟನೆ ಎಲ್ಲ ಭಾರತೀಯರಿಗೂ ಒಂದು ಎಚ್ಚರಿಕೆಯ ಗಂಟೆಯಾಗಲಿ ಇಂತಹ ಘಟನೆಗಳು ಮತ್ತೆ ಮರುಕಳಿಸದಿರಲಿ ಅಂತ ಆಶಿಸ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ